ನಮಸ್ತೆ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಗಟುಗಳನ್ನು ಮಾಡೋಣ. ಒಗಟುಗಳು ಮಾಡೋದ್ರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗತ್ತೆ, ಮತ್ತು ನಾವು ಥಿಂಕಿಂಗ್ ಕೆಪಾಸಿಟಿ ಅಂತಾರಲ್ಲ, ಆಲೋಚನಾ ಶಕ್ತಿ ಯಾವಾಗಲೂ ಚೆನ್ನಾಗಿರತ್ತೆ. ಇಲ್ಲ ಅಂತಂದರೆ ಒಂಥರ ಬೇರೆ ಬೇರೆ ಕಾಯಿಲೆಗಳು ವಯಸ್ಸಾದ ಮೇಲೆ ಬರೋದಕ್ಕೆ ಶುರುವಾಗತ್ತೆ. ಮೊದಲನೆಯ ಒಗಟು ಯಾವುದು ಅಂತ ನೋಡೋಣ. ಅಟ್ಟದಿಂದ ಇಳಿಯಣ್ಣ, ಬಾಣಲೆಯಲ್ಲಿ ಅರಳಣ್ಣ. ಏನಿದು ಯೋಚನೆ ಮಾಡಿ ನೋಡೋಣ. ಇದು ಹಪ್ಪಳ ಅಥವಾ ಸಂಡಿಗೆ. ಎರಡನೆಯ ಒಗಟು ಯಾವುದು ಅಂತಂದರೆ, ಒಂದು ಮರಕ್ಕೆ ಕೋಲೇ ಕೋಲು. ಯಾವುದೇ ಮರ, ಯಾವುದೇ ಕೋಲುಗಳು ಹೇಳಿ ನೋಡೋಣ. ತುಂಬ ಈಸಿ ಇದು ಆನ್ಸರು. ಇದು ಇನ್ನೇನೂ ಅಲ್ಲ, ನುಗ್ಗೆಕಾಯಿ. ಮೂರನೆಯ ಒಗಟು, ಕರೆದ್ರೂ ಬರದ ನೆಂಟ, ದಣಿದು ಕುಂತಾಗ ಬಂದೇ ಬಿಟ್ಟ. ಯೋಚನೆ ಮಾಡಿ ಏನು ಅಂತ ಗೊತ್ತಾಗತ್ತೆ ನಿಮಗೇನೆ. ಇದು ಇನ್ನೇನು ಅಲ್ಲ, ನಿದ್ದೆ. ಹೌದಲ್ವಾ, ನಾವೆಷ್ಟು ಕರೆದ್ರೂ ನಾವು ಅಯ್ಯೋ ನಿದ್ದೆ ಬಾಪ ಅಂತ ನಾವೆಷ್ಟು ಬೇಡ್ಕೊಂಡ್ರೂ ಬರೋದಿಲ್ಲ. ಆದರೆ ಒಂದೊಂದು ಸಾರಿ ತುಂಬ ಸುಸ್ತಾಗಿದ್ದಾಗ ಒಂದೊಂದು ಕಡೆ ಕೂತ್ಕೊಂಡಿದ್ದ ತಕ್ಷಣ ನಿದ್ದೆ ಬಂದುಬಿಡತ್ತೆ. ನಮ್ಮ ಕಂಟ್ರೋಲಲ್ಲಿ ಏನೂ ಇರಲ್ಲ, ಅದು ಬಂದಾಗ ಬಂದೇ ಬರುತ್ತೆ. ನಾಲ್ಕನೆಯ ಒಗಟು ಯಾವುದು ಅಂತ ನೋಡೋಣ. ಬಿಸಿ ಕೊಳೆದಾಗ ಮೆಲ್ಲಗೆ ಅರಳಿತು ಬಿಲ್ಲೆ. ಏನಿದು? ಇದು ಹಪ್ಪಳ. ಹೌದಲ್ವಾ, ಹಪ್ಪಳ ಹಾಗೆ ಅರಳುತ್ತೆ ಅಲ್ವಾ ಬಿಸಿ ಎಣ್ಣೆಯಲ್ಲಿ. ಈಗ ಕೊನೆಯ ಒಗಟು ಯಾವುದು ಅಂತ ನೋಡೋಣ. ಬಿಳಿ ಸಮುದ್ರದ ಮೇಲೆ ಬೆಳ್ಳಿ ಬೆಟ್ಟ ತೇಲುತ್ತೆ. ಯಾವುದಪ್ಪ ಈ ಸಮುದ್ರ, ಯಾವುದು ಬೆಳ್ಳಿ ಬೆಟ್ಟ? ಯೋಚನೆ ಮಾಡಿ ನೋಡೋಣ. ಇದು ಇನ್ನೇನೂ ಅಲ್ಲ, ನಮ್ಮೆಲ್ಲರ ಮೆಚ್ಚಿನ ಬೆಣ್ಣೆ. ಮುಂಚೆ ಎಲ್ಲ ಜನಗಳಿಗೆ ನೋಡಿ ಒಂದು ಯೋಚನಾ ಶಕ್ತಿ, ಕಲ್ಪನಾ ಶಕ್ತಿ ಎಷ್ಟು ಚೆನ್ನಾಗಿತ್ತು ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿಬಿಡಿ. ಇದರಿಂದ ಏನಾಗುತ್ತೆ, ಯೂಟ್ಯೂಬು ನನ್ನ ವಿಡಿಯೋಸನ್ನು ಹೆಚ್ಚು ಹೆಚ್ಚು ವೀಕ್ಷಕರಿಗೆ ತೋರಿಸುತ್ತೆ. ಇದರಿಂದ ನೀವೆಲ್ಲ ನನ್ನನ್ನು ಪ್ರೋತ್ಸಾಹಿಸಿದಂಗೆ ಆಗುತ್ತೆ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋ ರಿಲೀಸ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ.